ಕೊರೋನಾ ಸೋಂಕು ಉಡುಪಿ ಜಿಲ್ಲೆಯನ್ನ ವ್ಯಾಪಿಸದಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಡಳಿತ ಇದೀಗ ಇನ್ನಷ್ಟು ಕಾನೂನು ಕ್ರಮಗಳನ್ನು ಬಿಗಿಗೊಳಿಸಿದ್ದು, ಉಡುಪಿ ಜಿಲ್ಲೆಯ ಗಡಿಗಳು ಸೀಲ್ ಡೌನ್ ಆಗಿವೆ. ಜಿಲ್ಲೆಯ ಗಡಿ ಕಂಪ್ಲೀಟ್ ಸೀಲ್ ಡೌನ್ ಮಾಡಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಗಡಿಗಳನ್ನು ಬಂದ್ ಮಾಡಲಾಗಿದ್ದು, ಜಿಲ್ಲೆಯೊಳಗೆ ಯಾರಿಗೂ ಪ್ರವೇಶ ಇಲ್ಲ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ಜಿಲ್ಲೆಯಿಂದ ಯಾರು ಹೊರ ಹೋಗುವಂತಿಲ್ಲ, ಒಳಗೆ ಬರುವಂತೆಯೂ ಇಲ್ಲ. ಹೊರ ಜಿಲ್ಲೆಗಳಲ್ಲಿರುವ ಜಿಲ್ಲೆಯ ಜನರು ಉಡುಪಿಗೆ ಬರಲು ತಯಾರಿ ನಡೆಸುತ್ತಿರುವ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊರ ಜಿಲ್ಲೆಯಿಂದ ಸೋಂಕು ಬರುವ ಅಪಾಯ ಬೇಡ ಎನ್ನುವ ಕಾರಣಕ್ಕೆ ಗಡಿ ಸೀಲ್ ಡೌನ್ಗೆ ಜಿಲ್ಲಾಧಿಕಾರಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಎಸ್, ಇನ್ನು ಉಡುಪಿ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು. ಪ್ರಮೋದ್ ನಮಸ್ತೆ. ನಮಸ್ತೆ ಪ್ರಮೋದ್ ಅವರೇ, ಈಗ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ತೆಗೆದುಕೊಂಡಿರುವ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನಿದು ಪ್ರಮೋದ್? ಉಡುಪಿ ಜಿಲ್ಲೆಯಲ್ಲಿ ಗಡಿ ಭಾಗಗಳನ್ನು ಸೀಲ್ ಡೌನ್ ಆಗಿ ಈಗ ಏನು ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಈಗ ಏನು ಯಜಮಾಡಿಯ ಒಂದು ಗಡಿ ಭಾಗವಂತ ಹೇಳಿದ್ರೆ ಮಂಗಳೂರು ಮತ್ತೆ ಗಡಿ ಭಾಗವಾಗಿ ಯಜಮಾಡಿಯ ಒಂದು ಟೋಲ್ ಸಮೀಪ ಇರ್ತದೆ. ಈಗಾಗಲೇ ಆ ಒಂದು ಟೋಲ್ ಬಲಿ ಆ ಒಂದು ಯಜಮಾಡಿಯ ಸಮೀಪ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಯಾಕಂತ ಹೇಳಿದ್ರೆ ಏನು ಮಂಗಳೂರು ಇರ್ಬೋದು ಆ ಕಡೆ ಬರುವಂತಹ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಿ ಅಂದ್ರೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಅಂತ ಹೇಳಿದ್ರೆ ಅಲ್ಲಿ ಯಾರು ಏನು ಪಾಸ್ ಮಾಡ್ಕೊಂಡು ಬಂದಿದ್ರೆ ಅಂತ ವಾಹನಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತೆ ಯಾವುದೇ ಒಂದು ವಾಹನಗಳಿಗೆ ಉಡುಪಿಯ ಗಡಿ ಭಾಗದಲ್ಲಿ ಒಳಗಡೆ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಉಡುಪಿ ಈಗ ಏನು ಸೀಲ್ ಡೌನ್ ಆಗಿ ಏನು ಗಡಿ ಭಾಗಗಳನ್ನು ಮಾಡಿದ್ದಾರೆ, ಯಾವುದೇ ಗಡಿ ಭಾಗದಲ್ಲಿ ವಾಹನಗಳಿಗೆ ಉಡುಪಿ ಕಡೆ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಈಗಾಗಲೇ ಏನು ಲಾಕ್ಡೌನ್ ಮುಗಿಯುವ ದಿನ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಸೀಲ್ ಡೌನ್ ಅನ್ನು ಹಾಕಿದ್ದಾರೆ. ಉಡುಪಿಯ ಯಾವುದೇ ಈ ಒಂದು ಉಡುಪಿಯಿಂದ ಹೊರ ಜಿಲ್ಲೆ ಅಂದ್ರೆ ಉಡುಪಿಯಿಂದ ಹೊರಗೆ ಹೋಗ್ಲಿಕ್ಕೂ ಅವಕಾಶ ಕೊಡುದಿಲ್ಲ, ಮತ್ತೆ ಒಳಭಾಗಕ್ಕೆ ಬರ್ಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಏನ್ ಗಮನಿಸ್ಬೇಕಂತ ಹೇಳಿದ್ರೆ ಸೀಲ್ ಡೌನ್ ಅಂತ ಹೇಳಿದ್ರೆ ಈಗ ಗಡಿ ಭಾಗಕ್ಕೆ ಮಾತ್ರ ಅನ್ವಯಿಸ್ತಾ ಇದೆ, ಬೇರೆ ಯಾವುದೇ ಒಂದು ಗ್ರಾಮಕ್ಕೆ ಇರಲಿ ಎಲ್ಲಿ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮೋದ್ ಅವರು, ಈಗ ಉಡುಪಿ ಜಿಲ್ಲೆಯಲ್ಲಿ ಸೀಲ್ ಡೌನ್ ಅನ್ನೋ ಪ್ರಕಾರ ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಗಡಿಗಳನ್ನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಈಗ ಪ್ರಸ್ತುತ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚು ಮಾಡಿದ್ದಾರಾ ಹೇಗೆ? ಖಂಡಿತ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕೇನಂತ ಹೇಳಿದ್ರೆ ಇಲ್ಲಿ ಈಗ ಏನು ಸೀಲ್ ಡೌನ್ ಹಾಕಿದ್ದಾರೆ, ಈ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅದೇ ರೀತಿಯಲ್ಲಿ ಏನು ಅಧಿಕಾರಿಗಳನ್ನು ಕೂಡ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿಗಳು ಎಲ್ಲಾ ಗಡಿ ಭಾಗಕ್ಕೆ ಹೋಗಿ ಅಲ್ಲಿಯ ಏನು ಭದ್ರತೆ ವ್ಯವಸ್ಥೆಗಳನ್ನು ನೋಡಿ ಅಲ್ಲಿಯ ಏನು ಭದ್ರತೆಯಲ್ಲಿರುವವರಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಗಡಿ ಭಾಗಕ್ಕೆ ಒಳಗಡೆ ನಮ್ಮ ಉಡುಪಿ ಜಿಲ್ಲೆಗೆ ಬರಲು ಒಳಭಾಗಕ್ಕೆ ಬರುವುದಕ್ಕೆ ಅವಕಾಶ ನೀಡಬಾರದು ತಾವು ಎಂಬ ರೀತಿಯಲ್ಲಿ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲೆಗೆ ಯಾವುದೇ ಒಂದು ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಯಾವುದೇ ಒಂದು ವಾಹನಗಳಿಗೆ ಬರಲಿಕ್ಕೆ ಮತ್ತೆ ಜನರಿಗೆ ಬರಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇವತ್ತು ಕೂಡ ಏನು ಕೆಲವೊಂದು ಕಾರ್ಮಿಕರು ನಡೆದುಕೊಂಡು ತಮ್ಮ ಊರಿಗೆ ನಾವು ಹೊರಡ್ತೇವೆ ಅಂತ ಹೇಳಿ ಏನು ಬಂದಿದ್ದಾರೆ, ಅವರನ್ನು ಗಡಿ ಭಾಗದಲ್ಲಿ ತಡೆದು ಅವರಿಗೆ ಒಂದು ಏನು ಗಂಜಿ ಕೇಂದ್ರದಲ್ಲಿ ಕೂರಿಸುವಂತಹ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದ್ರಿಂದ ಯಾರು ಕೂಡ ಈ ಒಂದು ಉಡುಪಿ ಭಾಗಕ್ಕೆ ಬರುವುದನ್ನು ಖಂಡಿತವಾಗಿ ಜಿಲ್ಲಾಧಿಕಾರಿಯ ಒಂದು ಸೂಚನೆ ಮೇರೆಗೆ ಆ ಒಂದು ಭಾಗದಲ್ಲಿ ಪೊಲೀಸ್ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಅಂತ ಕೊರೋನಾ ಸೋಂಕಿತರ ಪ್ರಕರಣ ಯಾವುದು ಕಂಡು ಬಂದಿಲ್ಲ. ಅಂದ್ರೆ ಕೇವಲ 3 ಪ್ರಕರಣ ಮಾತ್ರ ವರದಿಯಾಗಿರುವಂತದ್ದು. ಆದ್ರೂ ಈ ಉಡುಪಿ ಜಿಲ್ಲಾಧಿಕಾರಿಗಳ ದಿಢೀರ್ ನಿರ್ಧಾರದ ಹಿಂದೆ ಬೇರೆ ಏನಾದ್ರೂ ಕಾರಣ ಇರುವ ಸಾಧ್ಯತೆಗಳಿವೆಯಾ ಪ್ರಮೋದ್? ಎಸ್, ತಾಂತ್ರಿಕ ಕಾರಣದಿಂದಾಗಿ ಪ್ರಮೋದ್ ಅವರ ದೂರವಾಣಿ ಕರೆ ಕಟ್ ಆಗಿರುವಂಥದ್ದು. ಇದು ಉಡುಪಿ ಜಿಲ್ಲಾಧಿಕಾರಿಗಳ ದಿಢೀರ್ ನಿರ್ಧಾರದಿಂದಾಗಿ ಏಕಾಏಕಿಯಾಗಿ ಒಳಗಡೆ ಬರಲಿಕ್ಕೆ, ಅಂದರೆ ಉಡುಪಿ ಜಿಲ್ಲೆ ಒಳಗಡೆ ಬರಲಿಕ್ಕೆ ಯಾರಿಗೂ ಅವಕಾಶವನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಈಗ ತಡೆ ಹಿಡಿದಿದ್ದಾರೆ ಅನ್ನೋದು. Yeah, I do it.